नमस्कार टीवी विक्रम विशेष कार्यक्रम के स्वागत नानु निम्म किरिकीर्ति काश्मीर फाइल्स इत्तीचिगे नावु नीवु आ सिनेमा नोडिद्वि 90 दशकदल्लि काश्मीरदल्लि एनेनायितु अन्नोदन्न नावु नीवु नोडि अर्थ माड्कोंडिद्वि आ क्रूरतेयन्न आ उग्रगामिगळ ओंदु हुंबतनवन्न नोडि कण्णीरागिद्वि आतंकद विचार एनु अंतंद्रे ಅಂತದ್ದೇ ಘಟನೆಗಳು ಮತ್ತೆ ಈಗ ಕಾಶ್ಮೀರದಲ್ಲಿ ಶುರುವಾಗಿದೆ. ಲಷ್ಕರೆ ಎ ಇಸ್ಲಾಂ ಅನ್ನುವಂತಹ ಉಗ್ರ ಸಂಘಟನೆಯೊಂದು ಇತ್ತೀಚೆಗೆ ಅಲ್ಲಿ ಪಾಂಪ್ಲೆಟ್ಸ್ಗಳನ್ನು ಹಂಚ್ತಾ ಇದೆ, ಭಿತ್ತಿಪತ್ರಗಳನ್ನು ಅಂಟಿಸ್ತಾ ಇದೆ, ಇಸ್ಲಾಂಗೆ ಕನ್ವರ್ಟ್ ಆಗಿ ಅಥವಾ ಸಾಯೋಕೆ ರೆಡಿಯಾಗಿ ಅಥವಾ ಕಾಶ್ಮೀರನ ಬಿಟ್ಟು ಹೋಗಿ ಅನ್ನೋ ಅರ್ಥದಲ್ಲಿ ಆ ಕರಪತ್ರಗಳನ್ನು ಅವರು ಹಂಚ್ತಾ ಇದ್ದಾರೆ. ಇದು ಕಾಶ್ಮೀರದ ಪಂಡಿತರನ್ನ ಟಾರ್ಗೆಟ್ ಆಗಿಟ್ಕೊಂಡು ಹಿಂದೂಗಳನ್ನ ಅಂದ್ರೆ ಹಿಂದೂ ಪಂಡಿತರನ್ನ ಟಾರ್ಗೆಟ್ ಆಗಿಟ್ಕೊಂಡು ಹಾಗೂ ಆರ್ಎಸ್ಎಸ್ ಏಜೆಂಟ್ ಗಳನ್ನ ಟಾರ್ಗೆಟ್ ಆಗಿಟ್ಕೊಂಡು ನಾವು ಮಾತಾಡ್ತಾ ಇದೀವಿ ಅಂತ ಆ ಕರಪತ್ರದಲ್ಲಿ ಹೇಳಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಸತೀಶ್ ಅನ್ನುವಂತಹ ಹಿಂದೂ ಡ್ರೈವರ್ ಒಬ್ಬನನ್ನ ಯಾವ ಕಾರಣವೂ ಇಲ್ಲದೆ ಉಗ್ರ ಸಂಘಟನೆ ಗುಂಡಿಟ್ಟು ಕೊಂದಿದೆ. ಸತೀಶ್ ಹೆಸರು ನೆನಪಿಟ್ಕೊಳ್ಳಿ, ಯಾಕೆ ಅಂತಂದರೆ ಬಿಟ್ಟ ಕರಾಟೆ ಅನ್ನುವಂತಹ ಉಗ್ರ 1990ರಲ್ಲಿ ಮೊದಲು ಗುಂಡಿಟ್ಟು ಕೊಂದಿದ್ದು ಸತೀಶ್ ಅನ್ನುವಂತಹ ವ್ಯಕ್ತಿಯನ್ನೇ. ಆರ್ಎಸ್ಎಸ್ ಏಜೆಂಟ್ ಆಗಿದ್ದ ಅಂತ ಹೇಳಿ ಅವನ್ನ ಹೊಡೆದೆ ಅಂತ ಬಿಟ್ಟ ಕರಾಟೆ ಇಂಟರ್ವ್ಯೂನಲ್ಲಿ ಹೇಳಿದ್ದ. ಈಗ ಮತ್ತೊಂದು ಸತೀಶ್ನ ಹತ್ಯೆಯಾಗಿದೆ. ಜೊತೆಗೆ ಅವತ್ತು ಏನು ಇಸ್ಲಾಂಗೆ ಕನ್ವರ್ಟ್ ಆಗಿ ಇಲ್ಲ ಸಾಯಿರಿ ಇಲ್ಲ ಕಾಶ್ಮೀರ ಬಿಟ್ಟು ಹೋಗಿ ಅಂತ ನಾವೇನು ಸಾಲುಗಳನ್ನು ಕೇಳ್ತಾ ಇದ್ವಿ ಅದೇ ಸಾಲುಗಳು ಮತ್ತೆ ಈಗ ರಿಪೀಟ್ ಆಗ್ತಾ ಇದೆ ಲಷ್ಕರೆ ಎ ಇಸ್ಲಾಂ ಅನ್ನೋ ಉಗ್ರ ಸಂಘಟನೆಯಿಂದ. ಏನಾಗ್ತಾ ಇದೆ ಅಂದರೆ ಇನ್ನೂ 90ರ ದಶಕದಲ್ಲಿ ಆಗಿರೋದನ್ನು ಈಗ ತಾನೇ ತಿಳ್ಕೊಂಡು ಇನ್ನೂ ಆ ಸಂಕಟದಲ್ಲೇ ಇದ್ದೀವಿ. ಅಷ್ಟೊತ್ತಿಗಾಗಲೇ ಈ ಉಗ್ರರು ತಮ್ಮ ಸೀಸನ್ 2 ಶುರು ಮಾಡ್ದಂಗಿದೆ. ಬಟ್ ಈ ಸಲ ಸೀಸನ್ 2 ಆಗೋಕ್ಕೆ ಚಾನ್ಸ್ ಇಲ್ಲ, ಯಾಕಂತಂದರೆ ಅಲ್ಲಿವಾಗ ಗಟ್ಟಿಯಾದ ಸರ್ಕಾರ ಒಂದು ಕೇಂದ್ರದಲ್ಲಿ ಇರೋದರಿಂದ ನೀವು ಅಂದ್ಕೊಂಡಷ್ಟು ಸುಲಭ ಅದಾಗಲಿಕ್ಕಿಲ್ಲ. ಇಡೀ ಸೇನೆಯನ್ನು ಕಾಶ್ಮೀರದಲ್ಲಿ ಇಳಿಸಿ ನಿಮ್ಮನ್ನು ಮಟ್ಟ ಹಾಕೋಕೆ ಅವ್ರಿಗೆ ಬರುತ್ತೆ. ಅಲ್ಲಿನ ಜನರ ನೆಮ್ಮದಿಗೋಸ್ಕರ, ಅಲ್ಲಿನ ಜನರ ಏನು ಸಂತೋಷಕ್ಕೋಸ್ಕರ ತುಂಬ ಶಾಂತವಾಗಿ ಎಲ್ಲವನ್ನೂ ಹ್ಯಾಂಡಲ್ ಮಾಡೋ ಕೆಲಸ ನಡೀತಾ ಇದೆ. ಇತ್ತೀಚೆಗೆ ಶ್ರೀನಗರದ ಜಮಾ ಮಸೀದಿಯಲ್ಲಿ ಆಜಾದಿ ಅನ್ನೋ ಸೌಂಡ್ ಕೇಳಿಸಿತ್ತು. ಅಂದರೆ ಎಲ್ಲರೂ ಆಜಾದಿ ಘೋಷಣೆಗಳನ್ನು ಕೂಗಿದ್ರು. ಇದೇ ತರಹ 90ರಲ್ಲೂ ಆಗಿತ್ತು. ಅದಾದ ಮೇಲೆ ಈಗ ಒಂದು ಮರ್ಡರ್ ಆಗಿದೆ. ಎಟ್ ದ ಸೇಮ್ ಟೈಮ್ ಕರಪತ್ರಗಳನ್ನ ಹಂಚಲಾಗ್ತಾ ಇದೆ. ಅಂದರೆ ಒಂಥರ ರೆಪ್ಲಿಕಾ ಮಾಡ್ತಾ ಇದ್ದಾರೆ, ಅವತ್ತು ಹೆಂಗಾಗಿತ್ತು ಅದೇ ಥರ ಇವಾಗ ಅಂತ. ಈಗ ಅವತ್ತು ಬಿಟ್ಟು ಬಂದಂತಹ ಕೆಲವು ಕಾಶ್ಮೀರಿ ಹಿಂದೂಗಳು ಮತ್ತೆ ವಾಪಸ್ ಹೋಗ್ತಾ ಇರೋದ್ರಿಂದ ಕಣಿವೆ ರಾಜ್ಯಕ್ಕೆ ಅವರನ್ನು ಬರದೇ ಇರೋ ಥರ ಮಾಡೋ ಪ್ರಯತ್ನವೂ ಇದಾಗಿರಬಹುದು. ಮತ್ತೆ ಅವರು ಬರಬಾರ್ದು ಇಲ್ಲಿಗೆ ಅನ್ನೋ ಕಾರಣಕ್ಕೆ. ಹಾಗೆ ಯಾರು ಹಿಂದೂಗಳ ಜೊತೆಗೆ ಸಾಮರಸ್ಯದಿಂದ ಇದ್ದಾರೋ ಮುಸ್ಲಿಮರು ಅವರನ್ನು ಭೇಟಿ ಮಾಡಿ ಕಾಫಿರರ ಜೊತೆಗೆ ಸಂಬಂಧ ಇಟ್ಕೊಂಡ್ರೆ ಅಥವಾ ಅವ್ರ ಜೊತೆ ಚೆನ್ನಾಗಿದ್ದರೆ ನಿಮ್ಮನ್ನೂ ಸಾಯಿಸ್ತೀವಿ ಅನ್ನೋ ಅರ್ಥದಲ್ಲಿ ಮಾತುಗಳನ್ನು ಆಡಿದ್ದಾರೆ. ಇದೊಂಥರ ಆತಂಕಕಾರಿ ಬೆಳವಣಿಗೆನೆ. ಆದರೆ ಅಟ್ ದ ಸೇಮ್ ಟೈಮ್ ಕೆಲವೊಂದು ಸಲ ಕೆಲವು ಆತಂಕಗಳು ಒಳ್ಳೆ ಎಂಡ್ ಕೊಡುತ್ತೆ. ಇವರು ಬಾಲ ಬಿಚ್ಚದೇ ಇದ್ದರೆ ಇವ್ರನ್ನ ಮಟ್ಟ ಹಾಕಲಿಕ್ಕೆ ಆಗಲ್ಲ. ಹಿಂಗೆ ಲೈಟಾಗಿ ಬಾಲ ಬಿಚ್ಚಿದಾಗ ಅದು ಕೇಂದ್ರ ಸರ್ಕಾರದ ತನಕ ಹೋದರೆ ಉಳಿದಿದ್ದನ್ನು ನಮ್ಮ ಸೇನೆ ನೋಡ್ಕೊಳ್ಳುತ್ತೆ. ಅಲ್ಲಿಗೆ ಒಂದು ಶಾಶ್ವತ ಪರಿಹಾರ ಸಿಗಬಹುದು ಕಾಶ್ಮೀರದಲ್ಲಿ ಅಂತ ಅನ್ಸುತ್ತೆ. ಮತ್ತೊಂದು ಕಾಶ್ಮೀರ ಫೈಲ್ಸ್ ಆಗದೇ ಇರಲಿ, ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ಈಗಿರೋದು 90ರ ದಶಕದ ಭಾರತ ಅಲ್ಲ. ಇದು ಗಟ್ಟಿಯಾಗಿ ಧ್ವನಿಯಾಗಿ ಇಡೀ ವಿಶ್ವಕ್ಕೆ ನಡುಕ ಹುಟ್ಟಿಸಲು ಸಾಧ್ಯವಿರುವ ನಮ್ಮ ಹೆಮ್ಮೆಯ ಭಾರತ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.